ಒಳಗಡೆ ಕರ್ಕೊಂಡೋಗ್ ಬಿಟ್ಬಿಟ್ ಬರ್ತೀಯ. ಒಳಗಡೆ ಇದ್ರಲ್ಲ ರಾಣಿ ಕಾಂಚನ, ಅವಳ ಬಾಯ್ ಫ್ರೆಂಡ್ ನಾನು, ಅವಳ ಮದ್ವೆ ಆಗೋ ಗಂಡು ಅಂದ್ರೆ ಅವಳ ಗಂಡ ನಾನು. ಮೇಡಮ್ ಒಂದು ಗ್ಲಾಮರ್ ಜ್ಯೂಸ್ ಕೊಡಿ. ಏ ಬೆಳಿಗ್ಗೆ ಅಂದ ಮೇಡಮ್ ಹೆಸರು ಹೇಳಿ ಎಷ್ಟೋ ಜ್ಯೂಸ್ ನೀನ್ ಕುಡ್ದಿದ್ಯಾ? ಸುಮ್ನಿರೋ ಕೂಪೆ, ನಿಂಗೆ ಇದೆಲ್ಲ ಬೇಕಿತ್ತಾ? ರೆಡಿ ನಮ್ಮ, ಬೆಳಿಗ್ಗೆ ಇಂದ ಮೇಕಪ್ ಹಾಕೊಂಡು ನಿಂತಿದ್ದೀರಾ? ಏ ಹೋಗ ಅಷ್ಟೆಂಟ್ ಮೇಲ್ಗಡೆ. ರೆಡಿ ಸರ್, ರೆಡಿ. ಆಕ್ಷನ್. ಅತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಸಾರಿ ಸರ್. ನೋಡು ಬ್ರದರ್, ನೀನ್ ನಂಬೂ ಬಿಡು, ಅದ್ ನಮಗ್ ಬೇಕಾಗಿಲ್ಲ. ನಾವೇನು ನಮ್ ವ್ಯಾಲ್ಯೂ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀನ್ ಸ್ವಲ್ಪ ಇದ್ರೆ ನಾವ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀವಿ. ಏನಯ್ಯ, ಎಲ್ಲ ಕರೆಕ್ಟ್ ಟೈಮಿಗೆ ಬಂದು ಶೂಟಿಂಗ್ ನಡೀತಾ ಇದೆಯಾ? ಆದಿ ಬೀದಿ ಲೋಗ ಪರ್ಕಿಗಳನ್ನೆಲ್ಲ ಒಳಗಡೆ ಬಿಡ್ಬೇಡ, ಗೊತ್ತಾಯ್ತಾ? ಆಯ್ತ್ರಿ ಸರ. ಅಲ್ಲ, ನಾನು ಅವಾಗಿಂದ ನೋಡ್ತಾ ಇನ್ನಿ ನನ್ನ ಒಳಗಡೆ ಬಿಡ್ಲಿಲ್ಲ. ಈಗ ಬಂದ ಎಮ್ಮೆ ಥರ ಇರೋ ಲಗೇಜ್ ಆಟೋನ ಒಳಗಡೆ ಬಿಡ್ತಾ ಇದೆಯಲ್ಲ, ನೀನು ಒಬ್ಬ ಮನುಷ್ಯನ? ಸಿನಿಮಾ ಪ್ರೊಡ್ಯೂಸರ್ ಅದರಲ್ಲಿ, ಸಿನಿಮಾ ಪ್ರೊಡ್ಯೂಸರ್ ಅವ್ರು ಯಾವ ಬೇಕಾದ್ರೂ ಒಳಗೆ ಬರ್ಬೋದು, ಯಾವ ಬೇಕಾದ್ರೂ ಹೊರಗೆ ಹೋಗ್ಬೋದು. ನೀ ಮೊದಲು ಜಾಗ ಖಾಲಿ ಮಾಡಿಲ್ಲಿಂದ ಹೊಂಡ ಹೊಂಡ ಹೋಗು. ರೆಡಿ ಸರ್. ಅತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಸರ್. ನಾನು ಯಾರು ಅಂತ ಅವಾಗಲೇ ಹೇಳ್ದೆ ತಾನೇ, ಅರ್ಥನೇ ಮಾಡ್ಕೊಳ್ಳಲ್ಲ. ಯೋ ಸಾಮಿ, ನಾನು ಯಾರು ಅಂತ ಮತ್ತೆ ಹೇಳ್ಬೇಕಾ ನಿನ್ಗೆ? ಏನಿದು ಗಲಾಟೆ? ಅರ್ಥ ಮಾಡ್ಕೊಳ್. ಹಾ, ಬಂದ್ಲು ನೋಡು ನನ್ನ ರಾಣಿ, ಚಿನ್ನದ ಗಣಿ, ಹೀಗೇನು ಹೇಳ್ತೀಯ ತಮ್ಮಣ್ಣ? ಮೇಮ್ ಸಾಬ್, ಇವನು ನಿಮ್ ಬಾಯ್ ಫ್ರೆಂಡ್ ಅದು ಇದಂತ ತಲೆ ತಿಂತಿದ್ದ. ಇವನ್ ತಲೆ ಸರಿಗೆ ಐತಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಇಲ್ಲಿ ನಿಲ್ಸಿನ್ರಿ. ಒಳ್ಳೆ ಕೆಲ್ಸ ಮಾಡ್ದೆ, ಅವ್ನನ್ ಒಳಗ್ ಬಿಟ್ಟಿದ್ರೆ ಇನ್ನೇನ್ ರಂಪಾಟ ಆಡ್ತಿದ್ನೋ ಏನೋ. ನಿಂಗೆ ಎಷ್ಟ್ ಸಲ ಹೇಳಿದೀನಿ ಶೂಟಿಂಗ್ ಹತ್ರ ಬರ್ಬಾರ್ದು ಅಂತ? ಯೂಸ್ಲೆಸ್ ಫೆಲೋ, ನನ್ ಮಾನ ಮರ್ಯಾದೆ ತೆಗಿಯಕ್ಕಂತಾನೆ ಬರ್ತೀಯಾ? ನಿಂಗ್ ಮನುಷ್ಯತ್ವ ಏನಾದ್ರೂ ಇದೆಯಾ? ನಿನ್ನ ನೋಡಿ ಸುಮಾರು ದಿನಗಳಾಗಿತ್ತು, ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಓಡ್ ಓಡ್ ಬಂದೆ. ಆದ್ರೆ ನೀನಿಲ್ಲಿ ನನ್ ಮನುಷ್ಯತ್ವದ ಬಗ್ಗೆನೇ ಮಾತಾಡ್ತಾ ಇದೀಯಾ? ವಿಷ ಕೊಟ್ಟವ್ರಿಗೆ ಹಾಲು ಕೊಟ್ಟಂತ ನಾಡಿದು, ಇಂಥ ನಾಡಲ್ಲುಟ್ಟಿ ಎಂತ ಮಾತು ಮಾತಾಡ್ತೀಯ? ಗ್ರೇಟ್ ಗ್ರೇಟ್ ಕಣೆ ನೀನು. ಹೋಗು ಅಂದ್ರೆ ಕತೆ ಹೇಳ್ತಿದ್ದಾನೆ. ದುಡ್ಡೇ ದೊಡ್ಡಪ್ಪ ಅಂತ ಪ್ರೂವ್ ಮಾಡಿಬಿಟ್ಟೆ. ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ಅಯ್ಯೋ, ನಾನಂದ್ರೆ ನಿಮಗೆ ಯಕಶ್ಚಿತ್ತಾನ? ಹೋಗ್ಲಿ ಬಿಡು, ನಿನಗೂ ನಿನ್ನ ಪ್ರೀತಿಗೂ ಒಂದು ದೊಡ್ಡ ನಮಸ್ಕಾರ. ಗುಡ್ ಬೈ ಮ್ಯಾಮ್ ಸಾಬ್, ಗುಡ್ ಬೈ.